ಸೊ ಹೀರೋ ಆದ್ರೂ ನಮ್ಮೂರಲ್ಲಿ ಆದ್ರೆ ಅದ್ರ ಪರಿಣಾಮ ಇದು ಹಿಂಗಾಗಿದೆ. ಯಾರಾದ್ರೂ ಯೂಟ್ಯೂಬರ್ಸ್ ಇದ್ರೆ ಈ ಮೊಬೈಲ್ ನ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬಿಡಿ. ಒಂದೊಂದೆಲ್ಲ ತಲೆನೋವು ದೇವ್ರೇ. ನಿನ್ನೆ ಏನಾಯ್ತು ಅಂದ್ರೆ ನಾನು ಯಾವ್ದೇ ಹೊಸ ವಿಡಿಯೋ ಹಾಕ್ಲಿ ಮೊದ್ಲು ನೋಟಿಫಿಕೇಶನ್ ನಿಮಗ್ ಬರುತ್ತೆ ದಿವ್ಯಾ ವಿಡಿಯೋ ಹಾಕಿದಾಳೆ ಅಂತ. वेलकम बैक टू माय चैनल दिव्या दिव्स लाइफस्टाइल एंड व्लॉग्स के स्वागत. इवत्तु नन हबी वीडियो अल्ली बंदिद्दारे ईग ताने लाइव मुगिसिकोंड्वि इवत्तिंद प्रॉमिस माडिद्दारे वीडियोस अल्ली बर्तीनि अंत. सो तुम्बा दिन वीडियोस हाकिल्ल ऐ एम सो सॉरी एल्लरू लाइव अल्ली हेळ्तिद्रि अक्क निम्म व्लॉग न मिस माड्कोळ्तिद्दीवि मिस माड्कोळ्तिद्दीवि अंत. ऐ एम सो सॉरी ननगे याको वीडियोस माडोदक्के मनसे आग्तिरलिल्ल मन तुम्बा बेजार निम जो फुल खुशियल थैंक यू सो मच वन अगेन यार लाइवल जॉइन आगद्री एलू नान या वीडियो अंत ब्लॉगल तलस्तनी याके अंतर्रे नोड़ कई हंगे अंत कई ना नोड़े ऐनकू नन मनसे आगता आक्चुअली हेल्ब्रे और मुंदे हेल्कोळ्ळल्ल बेजार माड्कोंतारंते अवर्गू नोवु इरुत्तल्ल. सो हागागि इदु आगिद्दु हब्बद दिन अंद्रे अल्ले नोड्ता इद्दीरा इदागिद्दु टीवी नोड्ता इर्तारे नानु इल्लि माताड्ता इद्रे इदागिद्दु युगादि हब्बद दिन नाइट नम्म ऊरल्लि कबड्डि आडिसिद्रु कबड्डि टूर्नमेंट इट्टिद्रु जस्ट फॉर फन अष्टे. लास्ट टाइम शिवरात्रि हब्बदल्लू आडिसिद्रु नानु ब्लॉगल शेर माड़िदीनि अदन्न पूरा सरकारी हिरिय प्राथमिक शाले अल्ली नडेसिदु ई सारिनु अल्ले नडेसिदु ननगे इष्ट आगतिदे कब्बि सारी कंद पाप गौरव ननगे इष्ट आगतिदे दिव्या नानु कब्बि आडबेकु अनिसिदे अंत हेळिद्रु बट नानु बेड तुंबा वर्ष आगिदे नीवु कब्बि आडि प्राक्टीस अल्ल होगिरुत्ते बेड आडोदु बेड अंत हेळिदे बट ई सारी युगादि हब्बक्के ओद्रु आडोदक्के ನಾನು ಆದ್ರೂ ಹೇಳ ಕಳಿಸಿದೆ ನನ್ನ ಮದುವೆ ಆಗಿದ್ದು 2 ವರ್ಷಕ್ಕೆ ಅನ್ಸುತ್ತೆ ಲೆಫ್ಟ್ ಹ್ಯಾಂಡ್ ಆಗ ಫ್ರಾಕ್ಚರ್ ಆಗಿತ್ತು ಇದು ಕಿರುಬೆರಳು ಲಿಟಲ್ ಫಿಂಗರ್ ಫ್ರಾಕ್ಚರ್ ಆಗಿತ್ತು ಈಗಲೂ ಅದನ್ನ ಹಿಂಗೆ ಫೋಲ್ಡ್ ಮಾಡಕ ಆಗಲ್ಲ ತುಂಬಾ ಹುಚ್ಚು ಇವರಿಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾನೇ ಸ್ಪೋರ್ಟಿವ್ ಇವರು ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಯಾವ ಯಾವ ಗೇಮ್ಸ್ ಇಷ್ಟ ಅಪ್ಪ ನಿಮಗೆ ನೀವೇ ಹೇಳಿ ಕ್ರಿಕೆಟ್ ಫುಟ್ಬಾಲ್ ಜಾಸ್ತಿ ಫುಟ್ಬಾಲ್ ಫಸ್ಟ್ ಫುಟ್ಬಾಲ್ ಫಸ್ಟ್ ಕಬಡ್ಡಿ ಕ್ರಿಕೆಟ್ ಆಮೇಲೆ ವಾಲಿಬಾಲ್ ಆಮೇಲೆ ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ತುಂಬಾ ಇಷ್ಟ ಅವರಿಗೆ ಇನ್ ಫ್ಯಾಕ್ಟ್ ಹೇಳಬೇಕಂದ್ರೆ ಮದುವೆ ಆದಾಗ ಮನೆಯಲ್ಲಿ ಇರ್ತಾನೆ ಇರಲಿಲ್ಲ ನಾನು ಒಬ್ಬಳನೇ ಬಿಟ್ಟು ಇವರು ಆರಾಮಸೆ ಆಟಡಕ್ಕೆ ಹೋಗ್ತಾ ಇದ್ರು ಸಂಡೇಸ್ ಬಂದ್ರೆ ಓ ಹೌದು ಮತ್ತೆ ಸಂಡೇಸ್ ಬಂದ್ರೆ ಸುಮ್ಮನೆ ಇರ್ತಂದ ಸುಮ್ಮನೆ ಇಪ್ಪ ಸಂಡೇಸ್ ಬಂದ್ರೆ ಆಡಕ್ಕೆ ಹೋಗ್ತಿದ್ರು ಅವರ ಫ್ರೆಂಡ್ಸ್ ಎಷ್ಟು ಜನ ಇದ್ರು ಅಂದ್ರೆ ಒಂದು 50 60 ಜನ ಫ್ರೆಂಡ್ಸ್ ಇದ್ರೇನೋ ಅವರಿಗೆ ಗೊತ್ತಿಲ್ಲ ನನಗೆ ಹೋಗಿ ಆರಾಮಸೆ ಸಂಡೇಸ್ ಬಂದ್ರೆ ಕ್ಲೀನ್ ಆಗಿ ಆಟಾಡಿ ಬರ್ತಿದ್ರು ನಾನು ಮಾತ್ರ ಒಬ್ಳೆ ಮನೆಯಲ್ಲಿ ಬಿದ್ದಿರ್ತಿದ್ದೆ ಇಲ್ಲಪ್ಪ ನನ್ನ ಜೊತೆಗೆ ನಮ್ಮ ಅತ್ತೆ ಇರ್ತಾ ಇದ್ರು ನನ್ನ ಜೊತೆಗೆ ನಮ್ಮ ಅತ್ತೆ ಇರ್ತಾ ಇದ್ರು ಪಾಪ ಸೋ ನನ್ನ ಮಗಳ ತರ ನೋಡ್ಕೊಂತಾ ಇದ್ರು ಅದರಲ್ಲಿ ಏನು ಇದಿಲ್ಲ ಅದರಲ್ಲಿ ಮಾತ್ರ ಇಲ್ಲಪ್ಪ ನಾನು ಕೆಲಸಕ್ಕೆ ಎಲ್ಲೂ ಹೋಗ್ತಾ ಇರಲಿಲ್ಲ ಯಾರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅಮ್ಮಮ್ಮ ಅಮ್ಮಮ್ಮ ಏನು ಕೆಲಸಕ್ಕೆ ಹೋಗ್ತಾ ಇತ್ತು ನೋಡ ಅದು ಬಿಡ್ಲಿಲ್ಲ ಹೋಗ್ತಾನೆ ಮಾತಾಡಕ್ಕೆ ಬಿಡ್ತಿರಲಿಲ್ಲ ಸೈಡ್ ಗೆ ಹೋಗಮ್ಮ ಮಾತಾಡ್ಬಿಟ್ಟು ಆಮೇಲೆ ನೀ ಮಾತಾಡಿ ಅಂತ ಹೇಳ್ತಾನೆ ಸರಿ ಆಯ್ತು ಸರಿ ಆಯ್ತು ಸೋ ಅತ್ತೆ ನನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ರು ಅದರಲ್ಲಿ ಏನು ಡೌಟ್ ಇರಲಿಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿದ್ವಿ ಇಷ್ಟೇ ಏನೇನೋ ಮಾತಾಡಕ್ಕೆ ಸರಿ 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 ನಮ್ಮ ಊರಲ್ಲಿ ಫುಲ್ ಹೀರೋ ಆಗ್ಬಿಟ್ಟಿದ್ದಾರೆ ನನ್ನ ಹಬ್ಬಿ ಹಂಗೇನಿಲ್ಲ ಹೀರೋ ಆಗಿದ್ದಾರೆ ಯಾರಾದರೂ ನೋಡ್ಲಿ ಬಂದು ಎಷ್ಟು ಚೆನ್ನಾಗಿ ಆಡಿದ್ರು ಅಣ್ಣ ಅಣ್ಣ ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಹಳ್ಳಿ ಕಡೆ ಎಲ್ಲ ಹಂಗೆ ಅಲ್ವಾ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಅಣ್ಣ ಅಂತ ಕರೀತಾರೆ ನನ್ನ ಅಕ್ಕ ಅಂತ ಕರೀತಾರೆ ನಾನು ಯಾವಾಗ್ಲೂ ಹೇಳ್ತೀನಿ ಅಕ್ಕ ಅನ್ಬೇಡಿ ಚಿಕ್ಕವ್ರನ್ನ ಚಿಕ್ಕ ವಯಸ್ಸಲ್ಲಿ ಇರೋರ್ನ ಅಕ್ಕ ಅನ್ಬಾರ್ದು ಅಂತೇಳಿ ಅಕ್ಕ ಅಣ್ಣ ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತಾ ಮೂರು ಜನ ನಾಲ್ಕು ಜನ ಮೇಲ್ ಬಿದ್ರೇನೋ ಅವ್ರನ್ನೆಲ್ಲ ತಳ್ಳಿ ಬಂದು ವಿನ್ ಆದ್ರು ಅಂತ ಹೇಳಿ ಸೊ ಹೀರೋ ಆದ್ರೂ ನಮ್ಮೂರಲ್ಲಿ ಆದ್ರೆ ಅದ್ರ ಪರಿಣಾಮ ಇದು ಹಿಂಗಾಗಿದೆ
ಬಟ್ ನನಗೆ ಪ್ರೌಡ್ ಇದೆ, ತುಂಬಾ ಚೆನ್ನಾಗಿ ಆಡ್ತಾರೆ ನನ್ನ ಹಬ್ಬಿ, ನನ್ಗೆ ತುಂಬಾ ಪ್ರೌಡ್ ಇದೆ, ಅದಕ್ಕೆ ನಾನು ಸರಿ ಹೋಗ್ಲಿ ಅಂತ ಹೇಳಿದ್ದು. ತ್ರಿನೂನು ಆಕ್ಚುಲಿ ಆಡಿದಾನೆ ಕಬಡ್ಡಿ, ಇಲ್ಲೇ ಕೂತಿದ್ದೆ ನಾನು ಬರ್ಬೇಕಂತೆ, ಬಟ್ ನಮ್ಮ ನಾಲ್ಕು ಜನ ಫ್ಯಾಮಿಲಿಗೆ ಸಾಲ್ತಾ ಇಲ್ಲ ಮೊಬೈಲ್. ತ್ರಿನೂನು ಆಡ್ದ ಕಬಡ್ಡಿ, ಆಡ್ಬಿಟ್ಟು ಒಂದ್ ಮ್ಯಾಚ್ ಏನೋ ಗೆದ್ದೆ ಅಲ್ಲ ಕಂದ ನೀನು. ಆಮೇಲೆ ಇನ್ನೊಂದ್ ಚಾನ್ಸ್ ಕೊಟ್ರು ಪಾಪ ಅವರು, ಚಿಕ್ಕ ಮಕ್ಳು ಆಡ್ತಾ ಇದೀರಾ ಅಂದ್ಬಿಟ್ಟು ಇನ್ನೊಂದ್ ಟೀಮ್ ಮೇಲೆ ಆಡೋದು ಸೆಕೆಂಡ್ ರೌಂಡ್. ಇವನ್ಗೂ ಇಂಟ್ರೆಸ್ಟ್ ಇದೆ. ಸೊ ಇಷ್ಟೇ, ಇದಕ್ಕೆ ಇಷ್ಟು ದಿನ ವಿಡಿಯೋಸ್ ಬಂದಿಲ್ಲ, ಇನ್ ಮುಂದೆ ನಾಳೆಯಿಂದ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ನಾಳೆ ಸಂಜೆ ಹೋಗಿ ಹೊಸ ಮೊಬೈಲ್ ಒಂದ್ ತಗೊಂಡ್ಬರ್ತೀನಿ, ಮೊಬೈಲ್ ಚೆನ್ನಾಗಿಲ್ಲ, ಮೊಬೈಲ್ ಯಾವ್ದು ಅಂತ ತೋರಿಸ್ತೀನಿ. ಚಾರ್ಜ್ ಅಲ್ಲ ಆ ಬಾಕ್ಸ್ ಇದೆ ಎತ್ಕೋಬೇಕಂದ. ಯಾರಾದ್ರೂ ಯೂಟ್ಯೂಬರ್ಸ್ ಇದ್ರೆ ಈ ಮೊಬೈಲ್ ನ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಕ್ಯಾಮರಾ ಯೂಸ್ ಇಲ್ಲ, ಬಟ್ ಫಾಸ್ಟ್ ಇದೆ, 6GB ರ್ಯಾಮ್, 64GB ರಾಮ್, ಮತ್ತೆ 5000 mAh ಬ್ಯಾಟ್ರಿ ಇದೆ, ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಚೆನ್ನಾಗಿದೆ. ಸೊ ಅದನ್ನ ನೋಡಿ ನಾನು ಫಾಸ್ಟ್ ಇರುತ್ತೆ ಅಂತ ನಾನೇ ಕಂಪೇರ್ ಮಾಡಿದೆ. ಅದರ್ವೈಸ್ ವಿವೋ ಚೆನ್ನಾಗಿದೆ, ವಿವೋ ಚೆನ್ನಾಗಿದೆ, ವಿವೋ ತಗೊಳ್ಳೋಣ ಅಪ್ಪು ಅಂತ ಹೇಳಿದೆ. ವಿಡಿಯೋಗೆಲ್ಲ ಅದೇ ಚೆನ್ನಾಗಿರುತ್ತೆ. ಸೊ ಸರ್ಚ್ ಮಾಡಿ ನಾನು ಯಾವ್ದು ಚೆನ್ನಾಗಿರುತ್ತೋ ಆ ಮೊಬೈಲ್ ನ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದೆ ಆ ಮೊಬೈಲು, ನಾನು ತಗೊಂಡಿದ್ದು ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೆ, ರೆಡ್ಮಿ ಪವರ್. ಸುಮ್ನೆ ಇರ್ಕಂದ ರೆಡ್ಮಿ ಪವರ್ ನೋಡಿ, ಈ ಮೊಬೈಲ್ 13,000 ಕೊಟ್ಟೆ, ಬಟ್ ನನ್ಗೆ ಹಿಂಗ್ ಬರುತ್ತೆ ಅಂದ್ರೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ವರ್ಸ್ಟ್, ಚೂರು ಕೂಡ ಕ್ಲಾರಿಟಿ ಇಲ್ಲ. ಸ್ವಲ್ಪ ಆದ್ರೂ ಕ್ಲಾರಿಟಿ ಇದ್ರೆ ಅಟ್ ಲೀಸ್ಟ್ ಎಡಿಟಿಂಗ್ ಮಾಡ್ಬೇಕಾದ್ರೆ. ಸರಿ ಅಪ್ಪು ನೀವು ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಪಾಪ ಆಫೀಸ್ಗೆ ಹೋಗ್ಬೇಕಂತೆ. ಬಾಯ್ ಮಾಡ್ಬಿಡಿ. ಥ್ಯಾಂಕ್ಸ್ ಅಪ್ಪು, ಥ್ಯಾಂಕ್ ಯು ಲೈ ವಿಡಿಯೋ ಅಲ್ಲಿ ಜಾಯ್ನ್ ಆಗಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಂತೆ ಬೇಗ. ಒಂದಿನ ಆಫೀಸ್ಗೆ ಹೋಗೋದು ಒಂದಿನ ಅಂದ್ರೆ ಆಲ್ಟರ್ನೇಟ್ ಮಾಡ್ಕೊಂಡಿದ್ದಾರೆ. ವರ್ಕ್ ಫ್ರಮ್ ಸಿ ಡ್ರೀಮ್ಸ್, ವರ್ಕ್ ಫ್ರಮ್ ಹೋಮ್. ಚಿನ್ನಿ ತಿನ್ನೋಗ್ರಿ, ನೀವು ತಿಂದಿಲ್ವಲ್ಲ, ನಾನ್ ಸ್ವಲ್ಪ ಮಾತಾಡ್ ಬರ್ತೀನಿ. ಈ ತರ ಎಷ್ಟು ಬೇಗ ಡೈಲಾಗ್ಸ್ ಹೊಡೆದ್ ಬಿಡ್ತಾನೆ ಅಮ್ಮ. ಫಸ್ಟ್ ಅಲ್ಲಿ ಹಾಯ್ ಹೇಳ್ತೀನಿ, ಲಾಸ್ಟ್ ಅಲ್ಲಿ ಬಾಯ್ ಹೇಳ್ತೀನಿ ಅಷ್ಟೇ. ಇದಕ್ಕೇನ್ ಕಡಿಮೆ ಇಲ್ಲ. ಅಪ್ಪ ಇವತ್ತು ಆರಾಮ್ಸೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಕಂದ ಅಲ್ಲಿದನು ಒಂದು 1:00 ಆಫೀಸ್ಗೆ ಹೋಗ್ಬೇಕವರು. ನನ್ನ ಮೈದಿನ ಬಿಡ್ತೀನಿ ಅಂತ ಹೇಳಿದ್ದಾರೆ ಪಾಪ. ವರ್ಕ್ ಫ್ರಮ್ ಹೋಮ್ ಒಂದಿನ ಆಫೀಸ್ಗೆ ಹೋಗೋಂಗ್ ಮಾಡ್ಕೊಳ್ತೀನಿ ಅಂತ. ನಾನು ಮನೇಲೇ ಇರ್ರಿ, ವರ್ಕ್ ಫ್ರಮ್ ಹೋಮೇ ಮಾಡಿ ಅಂತ. ಬಟ್ ಈಗ ಸಿಚುಯೇಷನ್ ಸರಿ ಇಲ್ವಲ್ಲ, ಇವರೇ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಕಂಪನಿಯಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ. ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ, ಸೊ ಹಾಗಾಗಿ ಹೋಗ್ತಿದ್ದಾರೆ ಅಷ್ಟೇ. ಅಂಡ್ ಇನ್ನೇನು ಸಮಾಚಾರ ಇಲ್ಲ. ಅಮ್ಮ ಇಲ್ಲಿದ್ದಾರೆ. ಹಾಯ್ ಫ್ರೆಂಡ್ಸ್ ಅಂತ ಹೇಳಲ್ವಮ್ಮ, ಅಮ್ಮಮ್ಮ ಅಂತ ಇದ್ದಾನೆ. ಹಾಯ್ ಮಾಡ್ತಾ ಇದಾರೆ ಅಮ್ಮ. ಅಮ್ಮ ಒಂದು ಅನಾಹುತ ಮಾಡ್ಕೊಂಡಿದ್ದಾರೆ ನಿನ್ನೆ. ನಂಗೆ ಒಂದೊಂದಲ್ಲ ತಲೆನೋವು ದೇವ್ರೇ. ನಿನ್ನೆ ಏನಾಯ್ತು ಅಂದ್ರೆ, ನಿನ್ನೆ ಒಂದು ಬ್ಯೂಟಿ ವಿಡಿಯೋ ಮಾಡ್ತಿದ್ದೆ ಆಯ್ತಾ. ನಾನು ಹಾಲಲ್ಲಿ ಇಲ್ಲಿದ್ದೆ, ಅಮ್ಮ ಡೈನಿಂಗ್ ಏರಿಯಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡಿದ್ರು ಗಾಳಿ ಬರುತ್ತೆ ಅಂತ ಹೇಳಿ. ಅದು ಪ್ಲಾಸ್ಟಿಕ್ ಚೇರ್, ಏನ್ ಮಾಡಿದಾರೆ ಹಿಂಗೆ ಹೊರ್ಕೊಳಕ್ ಹೋಗಿದಾರೆ, ಹಿಂಗೆ ಹಿಂದಕ್ಕೆ ಬಿದ್ದಿದ್ದಾರೆ. ಢಮ್ ಅಂತ ಶಬ್ದ ಬಂತು. ನಾನಂತೂ ನಿಜವಾಗ್ಲೂ ಕೈ ಕಾಲೆಲ್ಲ ಫುಲ್ ಸುಸ್ತಾಗ್ಬಿಡ್ತು ನನ್ಗೆ. ನನ್ನ ಹಬ್ಬಿ ನಾನು ಇಬ್ರು ಓಡೋದ್ವಿ, ಓಡೋಗ ಹಂಗೆ ಬಾಚ್ಕೊಂಡ್ವಿ ಅಮ್ಮನ. ತುಂಬಾನೇ ಬೇಜಾರಾಯ್ತು, ತುಂಬಾ ಭಯ ಆಯ್ತು, ಏನಾಯ್ತಪ್ಪ ಅಂತ. ಒಂದು ಕ್ಷಣಕ್ಕೆ ಹೆಂಗಾಗುತ್ತೆ ಅಂದ್ರೆ, ಯಾಕೋ ನಮ್ ಟೈಮೇ ಸರಿ ಇಲ್ಲ, ಏನಾದ್ರೂ ಒಂದ್ ಈ ತರ ಅನಾಹುತ ಆಗ್ತಾನೆ ಇರುತ್ತೆ, ಯಾಕಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ. ನನ್ನ ಹಬ್ಬಿಗ್ ನೋಡಿದ್ರೆ ಹಂಗಾಗಿದೆ, ಅಮ್ಮಗ್ ನೋಡಿದ್ರೆ ಇಷ್ಟು ದಪ್ಪ ಬೋರ್ ಬಂದಿದ್ದೆ, ಬಂಪ್ ಬಂದಿತ್ತು ಹಿಂದೆ ಇಲ್ಲಿ. ಅದು ಪೇಷಂಟ್ ಬೇರೆ ಅಂದ್ರೆ ಮೆಡಿಕೇಶನ್ಸ್ ಅಲ್ಲಿ ಇದಾರೆ ಅಮ್ಮ ಇವಾಗ. ಬ್ಲಡ್ ತಿನ್ನಾಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರೆ ಡಾಕ್ಟ್ರು. ಹಂಗಿರ್ಬೇಕಾದ್ರೆ ಈ ತರ ತಲೆಗೆಲ್ಲ ಏಟ್ ಬೀಳ್ಬಾರ್ದು. ನನ್ಗೆ ಇನ್ನರ್ ಬ್ರೈನ್ ಏನಾಗಿರುತ್ತೋ ಅಂತ ನಿನ್ನೆ ಫುಲ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಎಷ್ಟು ಒಂದು 1/2 hour ಸರ್ಚ್ ಮಾಡಿರ್ತೀನಿ. ಅದಾಗಿದ ತಕ್ಷಣನೇ ನನ್ಗೆ ಗೊತ್ತಿತ್ತು. ಏನು ಐಸ್ ಕ್ಯೂಬ್ ಇಟ್ಟಿದ್ದೆ, ಒಂದು 1/2 hour ಮೇಲೆ ಇಟ್ಟಿದ್ದೆ ಅಲ್ಲಮ್ಮ, 1/2 hour ಮೇಲೆ ಇಟ್ಟಿದ್ದೆ. ಆಮೇಲೆ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಆಮೇಲೆ ಒಂದು ಡೋಲೋ ತಗೊಂಡ್ರು, ಬಟ್ ಏನು ಅವ್ರಿಗೆ ವಾಮಿಟಿಂಗ್ಸ್ ಆಗಲಿ ಅಥವಾ ಡ್ರೌಸಿನೆಸ್ ಡಿಸಿನೆಸ್ ಏನೂ ಆಗಿಲ್ಲ. ಅದರಿಂದ ಸ್ವಲ್ಪ
ಧೈರ್ಯ ಬಂತು ಅಮ್ಮ ಮಾತ್ರ ಕಾಲಿಡಬಾರ್ದು ಕಂದ ಅದರಿಂದ ಧೈರ್ಯ ಬಂತು ಈಗ ಹೆಂಗಿದೆ ಅಮ್ಮ ಈಗ ನೋವಿದ್ಯಾ ಕುತ್ತಿಗೆ ನೋವ್ತಾ ಇದೆಯಾ ಕುತ್ತಿಗೆ ನೋವಿದೆಯಮ್ಮ ನಿನ್ನೆ ಇತ್ತ ನಿನ್ನೆ ಇತ್ತು ನಿನ್ನೆನ ನಿನ್ನೆ ಜಾಸ್ತಿ ಇತ್ತು ಇವತ್ತು ಜಾಸ್ತಿ ಇದೆಯಾ ಹೌದಮ್ಮ ನೋಡೋಣ ಹಂಗೆ ಇದ್ರೆ ಹಾಸ್ಪಿಟಲ್ಗೆ ಅದು ಬರ್ಬೇಕು ಅಮ್ಮಮ್ಮ ಕಾಲು ತಗಲ್ಸ್ಬೇಕಂದ ಇದೇ ಆಗಿದೆ ನಿಜ ಬೇಜಾರಾಗುತ್ತೆ ಏನಾದರೂ ಒಂದು ಬರ್ತಾ ಇದೆ ಯಾಕೋ ನಮ್ಮ ಟೈಮಿಂಗ್ ಸರಿಯಿಲ್ಲ ಎಲ್ಲಾದರೂ ದೇವಸ್ಥಾನಕ್ಕಾದ್ರೆ ಹೋಗೋಣ ಅಂತ ಹೇಳಿದ್ರೆ ಈ ಕೋವಿಡ್ ಸಿಚುಯೇಷನ್ ಬೇರೆ ನಿಜ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಭಯ ಆಗುತ್ತೆ ಇವಾಗ ನನಗೆ ಗೌರವ ನೋಡಿ ಹೆಂಗೆ ಮಲಗಿದೆ ನಾನು ತೋರಿಸ್ತೀನಿ ಇಲ್ಲಿ ನನ್ನ ಚಿನಿ ಪಪ್ಪು ಫೇಸ್ ತೋರಿಸು ಇನ್ನೊಂದೇನಂದ್ರೆ ನಮ್ಮ ಲೇಔಟಲ್ಲಿ ಲೇಔಟ್ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಹಾಫ್ ಕಿಲೋಮೀಟರ್ ಜೊತೆಗೆ ಆಟೋ ಅವರಂತೂ ಲೂಟಿ ಮಾಡ್ತಾರೆ ನಮ್ಮ ಕಡೆ ಎಷ್ಟು ಲೂಟಿ ಮಾಡ್ತಾರೆ ಅಂದ್ರೆ ಇಲ್ಲಿ ಮೀಟರ್ ಎಲ್ಲ ಹಾಕಲ್ಲ ನಮ್ಮ ಕಡೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಡಬೇಕು ಸೊ ಇಷ್ಟೇ ಇವತ್ತಿನ ಸಮಾಚಾರ ಇವತ್ತು ಬಂದು ಸಂಡೇ ನಾನು ಲೈವ್ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿರೋದು ಏನಕ್ಕೆ ಸೌಂಡ್ ಮಾಡ್ತಿದ್ಯಾ ಐ ಗಬಿ ಸುಮ್ಮನೆ ಇವತ್ತು ಬಂದು ನಾಟಿ ಸ್ಟೈಲಲ್ಲಿ ಬೆಣ್ಣೆ ಕೋಳಿ ಸಾರು ಮಾಡಿದೆ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಮ್ಮ ಇವತ್ತು ಹೆಂಗಿತ್ತು ಅಮ್ಮ ಸಾರು ತುಂಬ ಚೆನ್ನಾಗಿದೆ ಎಲ್ಲರೂ ನಮ್ಮ ಹೊಗಳೋದೇ ಕಡಿಮೆ ನಿಜ ಹೇಳ್ಬೇಕಂದ್ರೆ ಸತ್ಯ ಹೇಳ್ತಿದ್ದೀನಿ ಬೇಕಾದ್ರೆ ತ್ರಿನೂನ್ ಕೇಳಿ ಅಮ್ಮ ಯಾವುದೋ ಒಂದೊಂದು ಅಡುಗೆನೇ ಚೆನ್ನಾಗಿದೆ ಅಂತ ಹೇಳೋದು ಅಮ್ಮ ಮಾಡೋದು ಅಮ್ಮಗೆ ಇಷ್ಟ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಅಮ್ಮ ಅಡುಗೆಗಳು ಸೊ ಇವತ್ತು ಚೆನ್ನಾಗಿದೆ ಅಂತ ಹೇಳಿದ್ರು ನನಗೂ ಖುಷಿ ಆಯಿತು ಚೆನ್ನಾಗಿತ್ತು ಅತ್ತೆಯನ್ನು ತಿನ್ಕೊಂಡೋದ್ರು ಇವತ್ತು ಆ್ಯಕ್ಚುಲಿ ಅತ್ತೆ ಮಾವನು ಬಂದಿದ್ರು ನಾನು ಹಬ್ಬಿನ ನೋಡೋಕ್ಕೆ ಲೈವಲ್ಲಿ ಹೇಳಿದೆ ನಾನು ಎಲ್ಲ ತಾಯಿ ತಂದೆಗೆ ಹಂಗೆ ಇರುತ್ತೆ ಅಲ್ವಾ ಮಕ್ಕಳಿಗೇನಾದರೂ ಆದರೆ ಅವ್ರಿಗೆ ಇರೋಕ್ಕಾಗಲ್ಲ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಮಧ್ಯಾಹ್ನನೇ ಬಂದಿದ್ರು ನಮ್ಮ ಅತ್ತೆ ಮಾವ ಪಾಪ ನೋಡ್ಕೊಳೋಕೆ ಅವರೇನೋ ನಾಳೆ ಕೊರೋನಾ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ತಾ ಇದ್ದಾರಂತೆ ಹಾಗೆ ಯುಗಾದಿ ಹಬ್ಬ ಮಾಡಿಲ್ಲ ನಮ್ಮ ಅತ್ತೆ ಮಾವ ಒಂದು ಫಂಕ್ಷನ್ ಇತ್ತು ನಮ್ಮ ಅಣ್ಣನ ಮಗಳದು ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ರು ಎಲ್ಲರೂ ಯುಗಾದಿ ಹಬ್ಬ ಯಾರೂ ಮಾಡಿಲ್ಲ ನಾವೇ ಊರ್ಗೋಗಿ ಮಾಡಿದ್ದು ಸೊ ಹಾಗಾಗಿ ಬುಧವಾರ ಶ್ರೀರಾಮನವಮಿ ಇದೆಯಲ್ಲ ಅವಾಗ ಮಾಡ್ತಾರಂತೆ ನಮ್ಮ ಗೌರವ ಅಂತೂ ಫುಲ್ ಹಠ ಮಾಡ್ತಿದ್ದ ಹೋಗ್ಬಿಡ ನಾನಮ್ಮ ಹೋಗ್ಬಿಡ ತಾತ ಅಂತ ಸರಿ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ ಆ ಮಾವಗೆ ಅಂತ ಹೇಳಿ ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಹಾಗೆ ಬೋಂಡ ಮಾಡಿದ್ದೆ ಸಬ್ಬಕ್ಕಿ ಪಾಯಸ ರೆಸಿಪಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ ಬೆಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಈ ಬಿಸಿಲಿಗೆ ಸಬ್ಬಕ್ಕಿ ತುಂಬ ತಂಪು ಸೊ ಹಾಗಾಗಿ ಸಬ್ಬಕ್ಕಿ ಪಾಯಸ ಮಾಡಿದ್ದು ಅಷ್ಟೇ ಸಮಾಚಾರ ಸೊ ಇನ್ ಮುಂದೆ ನನ್ನ ಹಬ್ಬಿ ಬ್ಲಾಗ್ಸ್ ಅಲ್ಲಿ ಬರ್ತಾರೆ ಒಳ್ಳೆ ಒಳ್ಳೆ ಕಪಲ್ ಚಾಲೆಂಜ್ ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀವಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ಒಂದು ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದ್ರೂ ಸಬ್ಸ್ಕ್ರಿಪ್ಷನ್ ಹೇಗ್ ಮಾಡೋದು ಅಂತ ಕನ್ಫ್ಯೂಷನ್ಸ್ ಇದ್ರೆ ಕನ್ಫ್ಯೂಷನ್ಸ್ ಇದ್ರೆ ನನ್ನ ಚಾನೆಲ್ ಪಕ್ಕದಲ್ಲಿ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕ್ಲಿ ಮೊದಲು ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಿವ್ಯಾ ವಿಡಿಯೋ ಹಾಕಿದಾಳೆ ಅಂತ ಆಯ್ತಾ ಹಾಗೆ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ತರ ಚಾರ್ಜಸ್ ಇರಲ್ಲ ಸೊ ಪ್ಲೀಸ್ ಪ್ಲೀಸ್ ಈ ನಿಮ್ಮ ಕನ್ನಡಿ ದಿನ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಂಡ್ ಮಾಡಿದ್ದಕ್ಕೂ ಮುಂಚೆ ರೆಸಿಪಿ ಹಾಕ್ತೀನಿ ಹೋಗಿ ನೋಡ್ಕೊಂಬನ್ನಿ ಹಾಗೆ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಅಥವಾ ಬ್ಯೂಟಿ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ ಬಾಯ್ 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 ಮಾಡ್ಬಿಡು ಕಂದ ನೀನ್ ಕಾಣ್ತಿಲ್ಲ ಬಾಯ್ ನಿದ್ರೆ ಬಂದಿದೆ ಇದಕ್ಕೆ ಅಮ್ಮ ಕೈಲಿ ಬಾಯ್ ಮಾಡ್ಸ ಬಾಯ್ ಮಾಡ್ರಮ್ಮ ಬಾಯ್ ಪಪ್ಪ ಸಪ್ಪಗಿದ್ದಾರೆ ಅಮ್ಮ ನೋವು ಜಾಸ್ತಿ ಇದೆಯಾ ಅಮ್ಮ ಜಾಸ್ತಿ ಇದೆಯಾ ಅಮ್ಮ ಅಮ್ಮಗೆ ಏನಾದರೂ ನೋವು ಅಂದ್ರೆ ತುಂಬ ಭಯ ಆಗುತ್ತೆ ನಮಗೆ ಗಟ್ಟಿ ಅಲ್ಲ ಡಮ್ ಅಂತ ತಲೆ ಬಾಯ್ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ
ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಬನ್ನಿ ಈಗ ನಾಟಿ ಶೈಲಿಯ ಬೆಣ್ಣೆ ಕೋಳಿ ಸಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದಪ್ಪ ಗಾತ್ರದ್ದು ರುಬ್ಬೋದಕ್ಕೆ ಅಂದರೆ ಗ್ರೈಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ, ಒಂದು ಬಂದು ಒಗ್ಗರಣೆಗೆ, ಹಾಗೆ ಇಲ್ಲಿ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತೊಗೊಳಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದೇ ಒಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ, ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ. ಸೋಂಪು ಇದು ಬಂದು ನಾಟಿದು, ನಾಟಿದಾದರೆ ಸಣ್ಣ ಸಣ್ಣಕ್ಕಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಇಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಮೆಣಸು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಹಾಗೆ ಗೋಡಂಬಿ ತೊಗೋಬೇಕಾಗುತ್ತೆ. ಎಲ್ಲ ಮೆಷರ್ಮೆಂಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಧನಿಯಾ ಪುಡಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ, ಹಾಗೆ 1 ಕೆಜಿ ಕೋಳಿ ತೊಗೊಂಡಿದ್ದೀನಿ, ಐ ಮೀನ್ ಚಿಕನ್ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ದಪ್ಪ ಗಾತ್ರದ್ದು ಒಂದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಶುಂಠಿ ಹಾಕ್ಕೊಳ್ತಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಶುಂಠಿ ಪ್ರಮಾಣ ಕಡಿಮೆ ಇರಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಹಾಕ್ಕೊಳ್ತಿದ್ದೀನಿ, ಹಾಗೆ ಮೆಣಸು ಹಾಕ್ಕೊಳ್ತಿದ್ದೀನಿ, ಸೋಂಪು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿರ್ಬೋದು ಸೋಂಪು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಇಲ್ಲಿ ನಾಟಿ ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ, ಫಾರ್ಮ್ ಟೊಮೆಟೊ ಆದರೆ ಧಾರಾಳವಾಗಿ ಎರಡು ಹಾಕ್ಕೋಬೋದು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ, ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವುದೇ ಅಡುಗೆ ಆಗಲಿ, ಎಂಥ ರೆಸ್ಟೋರೆಂಟ್ ಸ್ಟೈಲ್ ಡಿಶಸ್ ಮಾಡಿದ್ರೇನು ಬೆಣ್ಣೆ ಹಾಕಿದ ತಕ್ಷಣ ಎಣ್ಣೆ ಹಾಕಬೇಕು, ಇಲ್ಲ ಅಂದರೆ ಬರ್ನ್ ಆಗುತ್ತೆ, ಸೀದ್ ಹೋಗುತ್ತೆ. ಅಥವಾ ಎಣ್ಣೆ ಹಾಕಿದ್ಮೇಲೆ ಬೆಣ್ಣೆ ಹಾಕಬೇಕು, ಬರೀ ಬೆಣ್ಣೆ ಹಾಕಿ ಯಾರೂ ಮಾಡಲ್ಲ, ಸ್ವಲ್ಪ ಆದರೂ ಎಣ್ಣೆ ಹಾಕಲೇಬೇಕು, ಇಲ್ಲ ಅಂದರೆ ಸೀದ್ ಹೋಗುತ್ತೆ. ಈಗ ಒಂದು ಸ್ವಲ್ಪ ಏನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಾರಿ ಡಿಸ್ಟರ್ಬೆನ್ಸ್ ಇದೆ, ಮಳೆ ಬರ್ತಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಈಗ ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಇದು ಬಂದು ಹೋಮ್ಮೇಡ್ ಧನಿಯಾ ಪುಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಯಾವುದೇ ಬಳಸಿದ್ರೂ ಹೋಮ್ಮೇಡ್ ಬಳಸಿದ್ರೆ ರುಚಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಕಸೂರಿ ಮೇಥಿ ಹಾಕ್ಕೊಳ್ತಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇಲ್ಲಿ ಚಿಕನ್ ಮಸಾಲ ಹಾಕ್ಕೊಳ್ತಿದ್ದೀನಿ, ನಾನು ಆಚೆ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, ನೀವು ತೇಜು ಸಿಕ್ಕಿದ್ರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 2 ರಿಂದ 2.5 ಟೇಬಲ್ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ, ಹಾಗೆ ಎಣ್ಣೆ ಬೆಣ್ಣೆ ಹಾಗೆ ಮಸಾಲ ಸಪ್ರೇಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ, ಐ ಮೀನ್ ರಾಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಚಿಕನ್ ಹಾಕ್ಕೊಳ್ತಿದ್ದೀನಿ. ನೀವು ನಾರ್ಮಲ್ ಬಾಯ್ಲರ್ ಚಿಕನ್ ತಂದರೆ ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ, ಇದು ಏನು ದೊಡ್ಡ ಬಾಯ್ಲರ್ ಅಂತಾರೆ, ಇದು ತುಂಬ ಗಟ್ಟಿ ಇರುತ್ತೆ, ನಂಗೆ ವಾಶ್ ಮಾಡಬೇಕಾದ್ರೇ ಗೊತ್ತಾಯಿತು. ಸೊ ಹಾಗಾಗಿ ನಾನು ಕುಕ್ಕರ್ಗೆ ಹಾಕ್ಕೊಂಡು 1-2 ವಿಸಿಲ್ ಕೊಡ್ತಿದ್ದೀನಿ. ಬಾಯ್ಲರ್ ಚಿಕನ್ ಆದರೆ ನೀವು ಪಾತ್ರೆಯಲ್ಲೇ ಮಾಡ್ಕೋಬೋದು, ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇರಲ್ಲ. ಈಗೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ ತೊಳೆದಿರ್ತೀವಲ್ಲ ಅದ್ರ ನೀರು ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಇದರಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ, ಮಸಾಲ ವೇಸ್ಟ್ ಮಾಡೋದು ಬೇಡ ಅಂತ. ಹಾಗೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕಾಗುತ್ತೆ, ಜಾಸ್ತಿ ನೀರು ಹಾಕ್ಕೊಂಡ್ರೆ ಫುಲ್ ಸಾರೆಲ್ಲ ತೆಳುವಾಗ್ಬಿಡುತ್ತೆ, ಅಂದರೆ ತುಂಬ ನೀರು ಆಗಿಬಿಡುತ್ತೆ. ನಾವು ಯಾವುದೇ ಕುಕ್ಕರಲ್ಲಿ ಕರಿ ಮಾಡಬೇಕಾದ್ರೂ ನೀರು ಪಾತ್ರೆಗೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು ನಿಮಗೆ, ಆಮೇಲೆ ತೋರಿಸ್ತೀನಿ. ನಾನು ಇಷ್ಟು ಗಟ್ಟಿ ಇಟ್ಟಿದ್ರೇನು ವಿಸಿಲ್ ಬಂದಾದಮೇಲೆ ಸ್ವಲ್ಪ ತೆಳುವಾಗಿರುತ್ತೆ ಕರಿ. ಈಗ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕೋದು ಮರ್ತಿದ್ದೆ, ಸಾರಿ. ಯಾವುದೇ ನಾನ್ ವೆಜ್ ಅಡುಗೆಗೂ ಅರಿಶಿನ ಇರಲೇಬೇಕು. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ. ಇದು ಕಂಪ್ಲೀಟ್ ಪ್ರೆಷರ್ ಹೋಗೋವರೆಗೂ ಇಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಈಗ ಪ್ರೆಷರ್ ಹೋಗಿದೆ, ನಮ್ಮ ಚಿಕನ್ ಕರಿ ರೆಡಿಯಾಗಿದೆ, ಬೆಣ್ಣೆ ಎಲ್ಲ ಮೇಲೆ ಬಂದಿದೆ, ನೋಡ್ತಿರ್ಬೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ರೆಗ್ಯುಲರ್ ವ್ಯೂವರ್ಸ್ಗಾದರೆ ಗೊತ್ತಿರುತ್ತೆ ನನ್ನ ರೆಸಿಪೀಸ್ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ, ನೋಡ್ತಿರ್ಬೋದು ಎಷ್ಟು ತೆಳುವಾಗಿದೆ ಅಂಥೇಳಿ. ಸೊ ಹಾಗಾಗಿ ನಾನು ನೀರು ಕಡಿಮೆ ಹಾಕ್ಕೊಳ್ಳೋಕೆ ಇಳಿದೆ. ಚಿಕನ್ ಅಂತಲೇ ಅಲ್ಲ, ನೀವು ಯಾವುದೇ ಕರಿ ನೀವು ಕುಕ್ಕರಲ್ಲಿ ಮಾಡಬೇಕಾದ್ರೂ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಸಣ್ಣ ಸಣ್ಣ ಟಿಪ್ಸ್ ಯೂಸ್ ಮಾಡಿದ್ರೆ ಯಾವುದೇ ಅಡುಗೆ ಆಗಲಿ ಟೇಸ್ಟಿಯಾಗೇ ಬರುತ್ತೆ. ಈಗ ಇದನ್ನು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೆಳಗೆ ನೋಡ್ತಿರ್ಬೋದು ರಾಗಿ ಮುದ್ದೆ ರೆಡಿಯಾಗಿದೆ. ರಾಗಿ ಮುದ್ದೆ ಜೊತೆಗೆ ನಾಟಿ ಶೈಲಿಯ ಬೆಣ್ಣೆ ಕೋಳಿ ಸಾರು ಮಾಡಿ ತಿಂತಿದ್ರೆ ಅದ್ರ ಮಜಾನೇ ಬೇರೆ.
ಖಂಡಿತವಾಗ್ಲೂ ಈ ರೆಸಿಪಿ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.